ಸೆಪ್ಟೆಂಬರ್ ತಿಂಗಳೂ ಬಂತು, ಜೊತೆಗೆ ನಾವೆಲ್ಲರೂ ಕಾಯ್ತಾ ಇದ್ದ ಆಪಲ್ ಈವೆಂಟ್ ಕೂಡ ಬಂತು. ಆಪಲ್ ಸೆಪ್ಟೆಂಬರ್ ಇವೆಂಟ್ 2021. ಈ ಸಲ ಈ ಆಪಲ್ ಇವೆಂಟ್ ನಲ್ಲಿ ಏನೆಲ್ಲ ಲಾಂಚ್ ಮಾಡಿದ್ರು ಅಂತ ನೀವು ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. Good morning, and thank you for joining us. I really love the incredible energy in that opening. Hi, hello, namaskara. Welcome to Poorvika, Kannada YouTube channel. ಒಂದು ಈವೆಂಟ್ ನಡೆಸಿದ್ರೆ ಆಪಲ್ ಈವೆಂಟ್ ತರ ನಡೆಸ್ಬೇಕು ಗುರು. ಅವರ ಈವೆಂಟ್ ಎಷ್ಟು ಕ್ವಾಲಿಟಿ ಆಗಿರುತ್ತೆ ಅಂದ್ರೆ ಒಂದು ಮೂವಿನ ಲಾಂಚ್ ಮಾಡೋ ತರ ಅದ್ದೂರಿಯಾಗಿ ಲಾಂಚ್ ಮಾಡ್ತಾರೆ. ಅಂಡ್ ಈವೆಂಟ್ ಕ್ಲಾಸಿಯಾಗಿರುತ್ತೆ. ಇನ್ಫ್ಯಾಕ್ಟ್ ಬೇರೆ ಬೇರೆ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಒಂದು ಈವೆಂಟ್ ನ ಯಾವ ತರ ನಡೆಸಬೇಕು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬಹುದು. ಇವಾಗ ಈ ಈವೆಂಟ್ ನಲ್ಲಿ ಏನೆಲ್ಲ ಲಾಂಚ್ ಮಾಡಿದ್ರು ಅಂತ ನೋಡೋಣ. ಅವರ ಫಸ್ಟ್ ಈ ಈವೆಂಟ್ ನಲ್ಲಿ ಲಾಂಚ್ ಮಾಡಿದ್ದು ಆಪಲ್ ಐಪ್ಯಾಡ್. ಆಲ್ರೆಡಿ ಈ ಡಿಸೈನ್ A13 ಬಯೋನಿಕ್ ಚಿಪ್ಸೆಟ್ ನಲ್ಲಿ ಇದೆ, ಆದ್ರೆ ಆಪಲ್ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಿದ್ದು ಈ ಅಪ್ಗ್ರೇಡ್ ಅಂತಾನೆ ಹೇಳ್ಬಹುದು. ಇದರಲ್ಲಿ ಮೇನ್ ಫೀಚರ್ ನ ಟ್ರೂ ಟೋನ್ ನ ಜೊತೆ ರಿಲೀಸ್ ಮಾಡಿದ್ದಾರೆ. ಆಪಲ್ ಪೆನ್ಸಿಲ್ ಸಪೋರ್ಟ್ ನ ಕೊಟ್ಟಿದ್ದಾರೆ. ಅಂಡ್ ಆಪಲ್ ಓಎಸ್ 15 ನ ಇಂಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಐಪ್ಯಾಡ್ ಮಿನಿ ನ ಲಾಂಚ್ ಮಾಡಿದ್ರು. ಇದು ಕಂಪ್ಲೀಟ್ ಆಗಿ ಒಂದು ನ್ಯೂ ಡಿಸೈನ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಇದಕ್ಕೂ ಮುಂಚೆ ಲಾಂಚ್ ಮಾಡಿದ್ದ ಐಪ್ಯಾಡ್ ಏರ್ ನ ಸ್ವಲ್ಪ ಮಾಡಿಫೈ ಮಾಡಿ ಕೊಟ್ಟಿದಾರಂತಾನು ಹೇಳ್ಬಹುದು. ಇವಾಗ ಇರೋದ್ರಲ್ಲೇ ಚಿಕ್ಕ ಐಪ್ಯಾಡ್ ಅಂದ್ರೆ ಇದೇನೆ, ಜಸ್ಟ್ 8.3 inches ಸ್ಕ್ರೀನ್ ನ ಇದರಲ್ಲಿ ಕೊಟ್ಟಿದ್ದಾರೆ. ಐಪ್ಯಾಡ್ ಏರ್ ನಲ್ಲಿ ಇರೋ ತರ ಟಚ್ ಐಡಿ ನ ಇದರಲ್ಲೂ ಕೂಡ ಬಟನ್ ನಲ್ಲೇ ಕೊಟ್ಟಿದ್ದಾರೆ. ಜೊತೆಗೆ ಫ್ಲೂಯಿಡ್ ರೆಟಿನಾ ಡಿಸ್ಪ್ಲೇ ನ ಟ್ರೂ ಟೋನ್ ಫೀಚರ್ ನ ಜೊತೆ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ. USB-C ಕನೆಕ್ಟಿವಿಟಿ ನ ಈ ಡಿವೈಸ್ ನಲ್ಲಿ ಕೊಟ್ಟಿರೋದು ಒಂದು ಮಾಸ್ಟರ್ ಮೂವ್ ಅಂತಾನೆ ಹೇಳ್ಬಹುದು, ಎಕ್ಸ್ಪೆಷಲಿ ಈ ಐಪ್ಯಾಡ್ ಸೀರೀಸ್ ನಲ್ಲಿ. ಜೊತೆಗೆ ಇದು 5G ಕೂಡ ಸಪೋರ್ಟ್ ಮಾಡುತ್ತೆ. 12 MP ಬ್ಯಾಕ್ ಕ್ಯಾಮರಾ ಇದೆ. ಫ್ರಂಟ್ ಕ್ಯಾಮರಾ ಸೆಂಟರ್ ಸ್ಟೇಜ್ ಫೀಚರ್ ನ ಜೊತೆ ಬಂದಿದೆ. ಅಂಡ್ ಸ್ಟೀರಿಯೋ ಸ್ಪೀಕರ್ ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ಇದುವರೆಗೂ ಕೊಡದೇ ಇರೋ ಫೀಚರ್ ಈ ಐಪ್ಯಾಡ್ ಮಿನಿ ನಲ್ಲಿ ಆಲ್ ನ್ಯೂ ಸೆಕೆಂಡ್ ಜನರೇಷನ್ ಆಪಲ್ ಪೆನ್ಸಿಲ್ ಸಪೋರ್ಟ್ ನ ಇದರಲ್ಲಿ ಕೊಟ್ಟಿದ್ದಾರೆ. ಈ ಐಪ್ಯಾಡ್ ಮಿನಿ ಸ್ಟಾರ್ಟಿಂಗ್ ಪ್ರೈಸ್ $499. ನೆಕ್ಸ್ಟ್ ಅವರು ಲಾಂಚ್ ಮಾಡಿದ್ದು ಆಪಲ್ ವಾಚ್. ಅದಕ್ಕಿಂತ ಮುಂಚೆ ಆಪಲ್ ವಾಚ್ OS 8 ನಲ್ಲಿ ಬಂದಿರೋ ಅಪ್ಡೇಟ್ ಏನು ಗೊತ್ತಾ? ಫಾಲ್ ಫ್ರಮ್ ಬೈಕ್ ಡಿಡಕ್ಷನ್ ಫೀಚರ್. ಇವಾಗ ಆಲ್ ನ್ಯೂ ಆಪಲ್ ವಾಚ್ ಸೀರೀಸ್ 7 ನ ಬಗ್ಗೆ ನೋಡೋಣ. ಈ ವಾಚ್ ನ ಸೀರೀಸ್ 6 ನ ಜೊತೆ ಕಂಪೇರ್ ಮಾಡಿದ್ರೆ ಇದು 40% ಥಿನ್ನರ್, ರೌಂಡೆಡ್ ಕಾರ್ನರ್ ವಿತ್ ರ್ಯಾಪ್ ಅರೌಂಡ್ ಡಿಸ್ಪ್ಲೇ ಅಂಡ್ 70% ಬ್ರೈಟರ್ ಆಗಿದೆ ಅಂತ ಹೇಳಿದ್ದಾರೆ. ಇದರಲ್ಲಿರೋ ಬಟನ್ಸ್ ನ ರೀಡಿಸೈನ್ ನ ಮಾಡಿದ್ದಾರೆ. ಜೊತೆಗೆ ಎನ್ಲಾರ್ಜ್ಡ್ ಡಿಸೈನ್, ಮುಂಚೆ ಇದ್ದಕ್ಕಿಂತ ಇದರಲ್ಲಿ 50% ಮೋರ್ ಟೆಕ್ಸ್ಟ್ ನ ಆಡ್ ಮಾಡಿದ್ದಾರೆ. IP6X WR50 ರೇಟಿಂಗ್ ನ ಇದರಲ್ಲಿ ಕೊಟ್ಟಿದ್ದಾರೆ ಫಾರ್ ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್. 33% ಫಾಸ್ಟ್ ಚಾರ್ಜಿಂಗ್ ನ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಇಂಪ್ರೂವ್ಡ್ ಚಾರ್ಜಿಂಗ್ ಟೆಕ್ನಾಲಜಿ ಇರೋದ್ರಿಂದ 40 minutes ನಲ್ಲಿ 0-80% ಇದು ಚಾರ್ಜ್ ಆಗುತ್ತೆ. ಇದರಲ್ಲಿ ಕೆಲವು ಬ್ಯಾಂಡ್ಸ್ ನ ಕಸ್ಟಮೈಸ್ ಮಾಡ್ಕೋಬಹುದು ಅಂಡ್ ಡಿಫ್ರೆಂಟ್ ಕಲರ್ಸ್ ನಲ್ಲಿ ಈ ವಾಚು ಅವೈಲಬಲ್ ಇದೆ. ಸೊ ಈ ಆಪಲ್ ವಾಚ್ ಸೀರೀಸ್ 7 ನ ಸ್ಟಾರ್ಟಿಂಗ್ ಪ್ರೈಸ್ $399. ಆಪಲ್ ವಾಚ್ ಸೀರೀಸ್ 7 ನ ಲುಕ್ ನ ಬಿಟ್ಟು ಎಲ್ಲರೂ ಕಾಯ್ತಾ ಇದ್ದ ಫಿಟ್ನೆಸ್ ಫೀಚರ್ ಇದರಲ್ಲಿ ಬಂದಿದೆಯಾ ಅಂತ ಲಿಸ್ಟ್ ನಲ್ಲಿ ನೇಮ್ ನ ಸರ್ಚ್ ಮಾಡಿದ್ರೆ ಇಂಡಿಯಾ ಆ ಲಿಸ್ಟ್ ಅಲ್ಲಿ ಇಲ್ಲ. ಸೊ ಈ ಸಲ ಫಿಟ್ನೆಸ್ ಫೀಚರ್ ಬಂದಿದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನೋ. ಸೊ ನೆಕ್ಸ್ಟ್ ಎಕ್ಸೈಟಿಂಗ್ ಲಾಂಚ್ ಯಾವುದು ಅಂತ ನೋಡೋಣ. ಈ ಈವೆಂಟ್ ನ ಶೋ ಟಾಪ್ ದ ಅವೆಂಜರ್ಸ್ ಅಸೆಂಬಲ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ iPhone 13 ನ ಲಾಂಚ್ ಮಾಡಿದ್ದಾರೆ. ಈ iPhone 13 iPhone 12 ಲುಕ್ ನಲ್ಲೇ ಇದೆ, ಆದ್ರೆ ಇದು 12 ಕ್ಯಾಮರಾ ಅಂಡ್ 5 different ಕಲರ್ಸ್ ನಲ್ಲಿ ಅವೈಲಬಲ್ ಇದೆ. ಅಂಡ್ ನಾಚ್ ನ 20% ಕಡಿಮೆ ಕೂಡ ಮಾಡಿದ್ದಾರೆ. iPhone 13 ಅಂಡ್ iPhone 13 ಮಿನಿ 28% ಬ್ರೈಟರ್ ಆಗಿ ಇದೆ. ಅಂಡ್ iPhone 12 ನಲ್ಲಿ ಇದ್ದ OLED ಡಿಸ್ಪ್ಲೇ ಇದರಲ್ಲೂ ಇದೆ. A15 ಬಯೋನಿಕ್ ಚಿಪ್ಸೆಟ್ iPhone 13 ಗೆ ನೆಕ್ಸ್ಟ್ ಲೆವೆಲ್ ಪವರ್ ಇನ್ನ ಕೊಡುತ್ತಂತಾನೆ ಹೇಳ್ಬಹುದು. ಅಂದ್ರೆ ಬೇರೆ ಕಾಂಪಿಟೇಟರ್ಸ್ ಗೆ ಕಂಪೇರ್ ಮಾಡಿದ್ರೆ ಇದು 50% ಫಾಸ್ಟರ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಈ ಡಿವೈಸ್ ನಲ್ಲಿ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನ ಕೊಟ್ಟಿದ್ದಾರೆ. ವಿಡಿಯೋಸ್ ಅಂಡ್ ಇಮೇಜ್ ಪ್ರೊಸೆಸಿಂಗ್ ಸ್ಪೀಡ್ ಫಾಸ್ಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದರಲ್ಲಿ AR ಫೀಚರ್ ಇರೋದ್ರಿಂದ ಇದು ಸ್ಮೂತ್ ಅಂಡ್ ಫಾಸ್ಟ್ ಆಗಿರುತ್ತೆ ಅಂತ ಹೇಳ್ಬಹುದು. ಇವಾಗ iPhone 13 ಅಲ್ಲಿರೋ ಕ್ಯಾಮ್ರಾ ಬಗ್ಗೆ ನೋಡೋಣ. ಇದರಲ್ಲಿ ಡ್ಯುಯಲ್ ಕ್ಯಾಮರಾ ಸಿಸ್ಟಮ್ ಗೆ ಲಾರ್ಜ್ ಸೆನ್ಸರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಜೊತೆಗೆ ಸೆನ್ಸರ್ ಶಿಫ್ಟ್ OIS ಫೀಚರ್ ಕೂಡ ಇದೆ. ನೈಟ್ ಮೋಡ್ ಅಂಡ್ ಲೋ ಲೈಟ್ ಶಾರ್ಟ್ಸ್ ನ ಇದರಲ್ಲಿ ಇಂಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಟ್ರಾ ವೈಡ್ ಸೆನ್ಸರ್ ನು ಕೂಡ ಇಂಪ್ರೂವ್ ಮಾಡಿದ್ದಾರೆ. ವಿಡಿಯೋ ಫೀಚರ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಸಿನಿಮ್ಯಾಟಿಕ್ ಮೋಡ್ ಅನ್ನೋ ಒಂದು ಮೋಡ್ ನ ಫಸ್ಟ್ ಟೈಮ್ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಅದರಲ್ಲಿ ರ್ಯಾಕ್ ಫೋಕಸ್ ಅನ್ನೋ ಫೀಚರ್ ನ ಹೈಲೈಟ್ ಮಾಡಿ ಹೇಳಿದ್ದಾರೆ. ಈ ಮೋಡ್ ನ ಯೂಸ್ ಮಾಡಿ ಶೂಟ್ ಮಾಡಿರೋ ಒಂದು ಶಾರ್ಟ್ ಫಿಲ್ಮ್ ನು ಕೂಡ ಈ ಈವೆಂಟ್ ನಲ್ಲಿ ಪ್ಲೇ ಮಾಡಿ ತೋರಿಸಿದ್ರು. ಇದರಲ್ಲಿ ಎಲ್ಲನೂ ಆಟೋಮೆಟಿಕ್ ಫೋಕಸ್, ಇದಕ್ಕೆ ಯಾವುದೇ ಒಂದು ಅಸಿಸ್ಟೆನ್ಸ್ ಬೇಕಾಗಿಲ್ಲ. ಸೊ ಇದು ಒಂದು ಇಂಪ್ರೆಸಿವ್ ಫೀಚರ್.
ಈ ಐಫೋನ್ 5G ಬ್ಯಾಂಡ್ ನ ಸಪೋರ್ಟ್ ಮಾಡುತ್ತೆ. ಸೆಕ್ಯೂರಿಟಿ ಅಂಡ್ ಅಫ್ಕೋರ್ಸ್ ಬ್ಯಾಟ್ರಿನ ಕೂಡ ಇದರಲ್ಲಿ ಇಂಪ್ರೂವ್ ಮಾಡಿದ್ದಾರೆ. ಜೊತೆಗೆ ಹೊಸ ಮ್ಯಾಕ್ಸೇಫ್ ಆಕ್ಸೆಸರೀಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಫೋನ್ ನಲ್ಲಿ ಬೇಸಿಕ್ ಮಾಡಲ್ 128GB ಇಂದ ಸ್ಟಾರ್ಟ್ ಆಗುತ್ತೆ. ಈ ಫೋನ್ ಜೊತೆಗೆ ಐಫೋನ್ 13 ಪ್ರೋನು ಕೂಡ ಲಾಂಚ್ ಮಾಡಿದ್ರು. ಇವಾಗ ಮಾರ್ಕೆಟ್ ನಲ್ಲಿರೋ ಬೇರೆ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿದ್ರೆ 50% ಫಾಸ್ಟ್ ಗ್ರಾಫಿಕ್ಸ್ ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಆಪಲ್ ಅವರ ನ್ಯೂ ಸೂಪರ್ ರೆಟಿನಾ ಡಿಸ್ಪ್ಲೇ ಅಂಡ್ ಪ್ರೊಮೋಷನ್ ಡಿಸ್ಪ್ಲೇನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ಹೈಯೆಸ್ಟ್ ರಿಫ್ರೆಶ್ ರೇಟ್ ನ ಕೊಟ್ಟಿದ್ದಾರೆ. ಎಷ್ಟು ಗೊತ್ತಾ, 120Hz ಗುರು. ಎಷ್ಟೇಳಿ, 120Hz ನ ಡಿಸ್ಪ್ಲೇನ ಇದರಲ್ಲಿ ಕೊಟ್ಟಿದ್ದಾರೆ. ಪ್ರೊಮೋಷನ್ ಅನ್ನೋ ಒಂದು ಫಂಕ್ಷನಲ್ ಡಿಸ್ಪ್ಲೇನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದು ಅಡಾಪ್ಟಿವ್ ಡಿಸ್ಪ್ಲೇ ತರ. ಡಿವೈಸ್ ಪ್ಯಾಡ್ ನ ನಾವು ಯೂಸ್ ಮಾಡೋದಕ್ಕೆ ತಕ್ಕನಾಗಿ ಫ್ರೇಮ್ ರೇಟ್ ಚೇಂಜ್ ಆಗ್ತಾನೆ ಇರುತ್ತೆ. ಗೇಮಿಂಗ್ ಆದ್ರೂ ಸರಿ, ಬ್ರೌಸಿಂಗ್ ಆದ್ರೂ ಸರಿ, ಅಂಡ್ ಹೆವಿ ಗ್ರಾಫಿಕ್ ರೆಂಡರ್ಗೂ ಸರಿ, ಇದು ಫಾಸ್ಟ್ ಅಂಡ್ ಮೋಸ್ಟ್ ಪವರ್ಫುಲ್ ಆಗಿ ಇರುತ್ತೆ. ಇವರು ಇದರ ಕ್ಯಾಮ್ರಾ ಸಿಸ್ಟಮ್ ನಲ್ಲಿ ಬಿಗ್ಗೆಸ್ಟ್ ಕ್ಯಾಮ್ರಾ ಅಡ್ವಾನ್ಸ್ಮೆಂಟ್ ನ ಮಾಡಿದಾರೆ ಅಂತಾನೆ ಹೇಳ್ಬೋದು. ಹೊಸ ಟೆಲಿಲೆನ್ಸ್ ನ ಕೊಟ್ಟಿದ್ದಾರೆ. ಅಲ್ಟ್ರಾ ವೈಡ್ ಲೆನ್ಸ್ ನಲ್ಲಿ 92% ಇಂಪ್ರೂವ್ ಮಾಡಿದ್ದಾರೆ ಇನ್ ಲೋ ಲೈಟ್. ಅಂಡ್ 12 MP ಮೈನ್ ಸೆನ್ಸರ್ ನಲ್ಲಿ 2.2x ಲೋ ಲೈಟ್ ನಲ್ಲಿ ಇಂಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿರೋ 3 ಕ್ಯಾಮ್ರಾದಲ್ಲೂ ಕೂಡ ನೈಟ್ ಮೋಡ್ ವಿತ್ ಕಾಂಪೋಸ್ಟಿಂಗ್ ಫೀಚರ್ ನ ಕೊಟ್ಟಿದ್ದಾರೆ. ಜೊತೆಗೆ ಸ್ಮಾರ್ಟ್ HDR ಐಫೋನ್ 13 ಪ್ರೋ ನಲ್ಲಿ ಒಂದು ಬಿಗ್ಗೆಸ್ಟ್ ಇಂಪ್ರೂವ್ಮೆಂಟ್ ಅಂತಾನೆ ಹೇಳ್ಬೋದು. ಡಿಫರೆಂಟ್ ಫೋಟೋಗ್ರಫಿ ಸ್ಟೈಲ್ ಅಥವಾ ಫಿಲ್ಟರ್ಸ್ ಇದರಲ್ಲಿ ಅವೈಲಬಲ್ ಇದೆ. ಈ ಫಿಲ್ಟರ್ಸ್ ನ ನೀವು ಫೋಟೋ ತೆಗಿಬೇಕಾದ್ರೆ, ಇಲ್ಲ ಫೋಟೋ ತೆಗೆದು ಸೇವ್ ಮಾಡ್ಕೋಬೇಕಾದ್ರೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ಈ ಆಪ್ಷನ್ ಐಫೋನ್ 13 ನಲ್ಲೂ ಕೂಡ ಇದೆ. ಇದರಲ್ಲಿ ಕೊಟ್ಟಿರೋ ಈ ಫೀಚರ್ ನ ಪ್ರೋ ಲೆವೆಲ್ ಫೀಚರ್ ಅಂತಾನೆ ಹೇಳ್ಬೋದು. ನಿಮಗೆ ಮುಂಚೆನೆ ಹೇಳಿರೋ ತರ ವಿಡಿಯೋದಲ್ಲಿ ಸಿನಿಮ್ಯಾಟಿಕ್ ಮೋಡ್ ನ ಕೊಟ್ಟಿದ್ದಾರೆ. ಒಂದು ವಿಡಿಯೋನ ನೀವು ಶೂಟ್ ಮಾಡಿದ ಮೇಲೂ ಕೂಡ ನಿಮಗೆ ಯಾವ ಜಾಗದಲ್ಲಿ ಬೊಕೆ ಅಥವಾ ಬ್ಲರ್ ಎಫೆಕ್ಟ್ ಬೇಕು ಅನ್ಸುತ್ತೋ ಆ ಜಾಗನ ನೀವು ಚೂಸ್ ಮಾಡಿ ಎಡಿಟ್ ಮಾಡ್ಕೋಬಹುದು. ಅಂಡ್ ಐಫೋನ್ 13 ನಲ್ಲಿ ಲಾರ್ಜೆಸ್ಟ್ ಬ್ಯಾಟರಿ ಇದೆ ಅಂತ ಹೇಳಿದ್ದಾರೆ. ಈ ಐಫೋನ್ 13 ಪ್ರೋ ನ ಸ್ಟಾರ್ಟಿಂಗ್ ಪ್ರೈಸ್ $999. ಸೊ ಫ್ರೆಂಡ್ಸ್, ಇದಿಷ್ಟು ಈ ಆಪಲ್ ಇವೆಂಟ್ ನಲ್ಲಿ ಲಾಂಚ್ ಮಾಡಿದ ಪ್ರಾಡಕ್ಟ್ ಗಳು. ಈ ಪ್ರಾಡಕ್ಟ್ ಗಳ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. Thank you for joining us. Stay safe and take care. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೂರ್ವಿಕ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.